ಮೇಡಮ್, ಕಡಾಯಿ ಚಿಕನ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಐಟಮ್ ಏನ್ ಮಾಡ್ತಾ ಇದ್ದೀರಾ? ಕಾಂಧಾರಿ ಚಿಕನ್. ಕಾಂಧಾರಿ ಚಿಕನ್ಗೆ ಬೇಕಾಗುವ ಸಾಮಗ್ರಿಗಳೇನು? ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ನಿಂಬೆಹಣ್ಣು ಅರ್ಧ ತಗೊಂಡಿದ್ದೀನಿ, ಮೆಣಸು ಪೌಡ್ರು ತಗೊಂಡಿದ್ದೀನಿ, ಉಪ್ಪು ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಕ್ಕೆ ತೊಗೊಂಡಿದ್ದೀನಿ, ಹಸಿರುಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಪುದೀನ ತೊಗೊಂಡಿದ್ದೀನಿ, ಅರಶಿನ ತೊಗೊಂಡಿದ್ದೀನಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಏನು ಮಾಡ್ಕೋಬೇಕಿದೆ ಮೇಡಮ್? ಇದನ್ನು ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು ಸರ್. ಜಾಸ್ತಿ ಯೂಸ್ ಮಾಡ್ತೀರಾ? ಅದಕ್ಕೆ ಇಲ್ಲಿ ಕಮ್ಮಿ ಹಾಕ್ತೀನಿ ಸರ್, ಎಲ್ಲ ಕಟ್ ಮಾಡಿ ಹಾಕ್ತೀನಿ. ಹಸಿಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಆಗುತ್ತೆ, ದೇವರೆ ಒಡೆಯುತ್ತೆ ಸರ್ ಅದು. ಒಬ್ಬರು ಖಾರ ತಿನ್ನಲ್ಲ, ಒಬ್ಬೊಬ್ರು ಖಾರ ಇಷ್ಟಪಡ್ತಾರೆ. ಈ ಕಾಂಧಾರಿ ಚಿಕನ್ ನಿಮಗೆ ಯಾರಿಂದ ತಿಳಿದು ಮೇಡಮ್? ನಾನು ಯೂಟ್ಯೂಬಲ್ಲಿ ಎಷ್ಟೋ ಚೆಕ್ ಮಾಡಿ ನೋಡಿದೆ ಸರ್. ನನ್ನ ಮಗ ತಿನ್ಬಿಟ್ಟು ಬಂದು ಹೇಳ್ದ, ಮಮ್ಮಿ ತುಂಬ ಚೆನ್ನಾಗಿದೆ ಮಾಡಿ ಮಮ್ಮಿಯಿಂದ. ನಾನು ಈ ಕಾಂಧಾರಿ ಚಿಕನ್ ಹೆಸರನ್ನ ಇದೇ ಮೊದಲು ನಾನು ಕೇಳ್ತಾ ಇದ್ದೆ, ನನಗೆ ಇದು ಈಗ ಪರಿಚಯ ಆಗ್ತಾ ಇದೆ. ನಾನು ಅವ್ರ ಲೆಕ್ಚರರ್ಸ್ ಜೊತೆ ಹೋಗಿ ಟೇಸ್ಟ್ ಮಾಡಿಬಿಟ್ಟು ಬಂದು, ಮಮ್ಮಿ ಕಾಂಧಾರಿ ಚಿಕನ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ.
ಈ ಕಡಾಯಿನಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆಗ್ತಾ ಇದೆ ಸರ್. ಕರಿಬೇವು ಒಂದು 10 ಕರಿಬೇವು ಹಾಕೋಣ ಸರ್. ಹಸಿಮೆಣಸಿನ್ಕಾಯಿನ ಗಮ ಇನ್ನೂ ಹೋಗಿಲ್ಲ ಸರ್, ಘಾಟ್ ಹೊಡಿತಾ ಇದೆ ಸರ್. ಕರಿಬೇವು ಫ್ರೈ ಆಯಿತು ಸರ್. ಈಗ ಉದ್ದುದ್ದ ಹಚ್ಚಿರೋದು ಈರುಳ್ಳಿನ ಇದರಲ್ಲೇ ಆ್ಯಡ್ ಮಾಡಿ. ಒಂದು ಈರುಳ್ಳಿ ಹಾಕಿದ್ದೀನಿ ಸರ್. ಜ್ಯೋತಿ ಮೇಡಮ್, ನಿಮಗೆ ಇಷ್ಟವಾದಂಥ ಅಡುಗೆ? ನನಗೆ ಇಷ್ಟವಾದ್ದು ಎಲ್ಲ ಯಾವ್ದು ನೋಡಿದ್ರು ಇಷ್ಟವಾಗಿ ಮಾಡ್ತೀನಿ ಸರ್. ಮನೆಯವರಿಗೆ ಅತಿ ಹೆಚ್ಚಾಗಿ ಇಷ್ಟಪಡೋಂಥ ಅಡುಗೆ ನೀವು ಮಾಡಿದ್ದೆ? ಚಿಕನ್ ಉಪ್ಪಿಟ್ಟು ತುಂಬ ಇಷ್ಟಪಡ್ತಾರೆ. ಚಿಕನ್ ಉಪ್ಪಿಟ್ಟು ಎಲ್ಲ ಇಷ್ಟಪಡ್ತಾರೆ. ಅದು ಇದು 20 ನಿಮಿಷ ಮ್ಯಾರಿನೇಷನ್ ಇಟ್ಟಂತ ಚಿಕನ್ ನ ಇದರಲ್ಲಿ ಹಾಕ್ಬಿಡೋಣ. ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈರುಳ್ಳಿ ಕರಿಬೇವು ಎಲ್ಲ ಸೇರಿ ಒಳ್ಳೆ ಘಮ ಬರ್ತಾ ಇದೆ. ಅರಿಶಿಣ ಒಳ್ಳೆ ಬಣ್ಣನೂ ಕೊಟ್ಟಿದೆ, ಒಳ್ಳೆ ಬಣ್ಣ ಕೊಟ್ಟಿದೆ. ನಾನ್ ವೆಜ್ ಯಾವಾಗಲೂ ನಾವು ಮಾಡೋ ಮೊದಲು ಅರಿಶಿಣ ಹಾಕ್ಬಿಟ್ಟು ಹೊಡೆದ್ಬಿಟ್ಟೆ ಆ ಸ್ಮೆಲ್ ಇರೋದಿಲ್ಲ ಸರ್. ಶುಚಿಯಾಗಿರುತ್ತೆ. ಈಗ ಇದು ತರಿ ತರಿ ರುಬ್ಬಿದ್ದೀವಲ್ಲ ಈ ಪೇಸ್ಟ್ನ ಇದರಲ್ಲೇ ಆ್ಯಡ್ ಮಾಡ್ತೀವಿ. ನೀರು ಮಸಾಲೆ ಮಿಶ್ರಣ ಎಲ್ಲ ಸೇರಿ ಈಗ ಒಂದು ಒಳ್ಳೆ ಘಮ ಬರ್ತಾ ಇದೆ. ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಪುದೀನ ಎಲ್ಲ ಸೇರಿ ಒಂದು ಘಮ ಬರ್ತಾ ಇದೆ. ಈಗ ಚಿಕನ್ ಪೂರ್ಣ ಪ್ರಮಾಣದಲ್ಲಿ ಬೇಯೋದಕ್ಕೆ ಕಾಲಾವಕಾಶ ಸಿಗ್ತದೆ. ಸ್ವಲ್ಪ ನೀರನ್ನ ಬೆರೆಸ್ತಾ ಇದೀವಿ. ಸ್ವಲ್ಪ ನೀರು ಹಾಕುವ. ಅಷ್ಟೇ ಸ್ವಲ್ಪ ಉಪ್ಪು ಹಾಕಿದ್ವಿ. ಸೊ ಈಗ ರುಚಿಗೆ ಸರಿ ಹೊಂದುವಂತೆ
ಈಗ ಚಿಕನ್ ಬೆಂದಿದೆ ಅನ್ಸುತ್ತಲ್ವಾ? ಹೌದು ಸರ್, ಚಿಕನ್ ಬೆಂದಾಯಿತು. ಈಗ ನಾವು ಕೊನೆಯದಾಗಿ ಬೌಲ್ ಕೊಡಿ ಸರ್ ಟೇಸ್ಟ್ ಮಾಡೋಕ್ಕೆ. ತಗೊಳ್ಳಿ ಮೇಡಮ್, ನಾನು ಟೇಸ್ಟ್ ಮಾಡೋದಕ್ಕೆ ಕಾತರನಾಗಿದ್ದೀನಿ. ಮಾಡಿ ಸರ್ ಟೇಸ್ಟ್ ಮಾಡಿ. ಕಾಂಧಾರಿ ಚಿಕನ್ ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳಿ. ಕಾಂಧಾರಿ ಚಿಕನ್ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಮೇಡಮ್. ಟೇಸ್ಟ್ ಮಾಡಿ ಹೇಳಿ ಸರ್ ಹೇಗಿದೆ. ಥ್ಯಾಂಕ್ ಯು. ಇದು ತುಂಬ ಬಿಸಿಯಾಗಿದೆ, ಇದನ್ನು ನಾನು ಇದು ತಣ್ಣಗಾಗೋ ತನಕ ನೀವು ಒಂದು ರೀಕ್ಯಾಪ್ ನೋಡ್ಕೊಬನ್ನಿ. ಕಾಂಧಾರಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕೆ ಜಿ ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ನಿಂಬೆಹಣ್ಣು, ಕಾಲು ಟೀಸ್ಪೂನ್ ಅರಿಶಿಣ, ಕಾಲು ಟೀಸ್ಪೂನ್ ಮೆಣಸಿನ ಪುಡಿ, 2 ಟೇಬಲ್ಸ್ಪೂನ್ ಎಣ್ಣೆ, ಅರ್ಧ ಕಪ್ ಕರಿಬೇವು, ಕಾಲು ಕಪ್ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, 12 ಹಸಿರು ಮೆಣಸಿನಕಾಯಿ, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು. ಕಾಂಧಾರಿ ಚಿಕನ್ ಮಾಡುವ ವಿಧಾನ: ಒಂದು ಬಾಂಡಲಿಗೆ ಎಣ್ಣೆಯನ್ನು ಹಾಕಿ, ಕಾಲು ಕಪ್ ಕರಿಬೇವು, ಕಾಲು ಕಪ್ ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, 12 ಹಸಿರು ಮೆಣಸಿನಕಾಯಿ, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು. ಇದೆಲ್ಲವನ್ನು ಫ್ರೈ ಮಾಡಿ ತರಿ ತರಿಯಾಗಿ ರುಬ್ಬಿ ಇಟ್ಕೊಳ್ಳಬೇಕು. ನಂತರ 1/2 ಕೆಜಿ ಚಿಕನ್ ಬೇರೆ ಪಾತ್ರೆಯಲ್ಲಿ ತೆಗೆದುಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣು, 1/2 ಟೀಸ್ಪೂನ್ ಅರಿಶಿಣ, 1/2 ಟೀಸ್ಪೂನ್ ಮೆಣಸಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಮ್ಯಾರಿನೇಷನ್ 20 ನಿಮಿಷಗಳ ಕಾಲ ತೆಗೆದುಕೊಳ್ಬೇಕಾಗುತ್ತೆ. ನಂತರ 1 ಬಾಣಲಿಗೆ ಎಣ್ಣೆಯನ್ನು ಹಾಕಿ 1 ದೊಡ್ಡ ಈರುಳ್ಳಿಯನ್ನು ಉದ್ದ ಕಟ್ ಮಾಡಿ ಇಟ್ಟುಕೊಂಡು ಅದನ್ನು ಫ್ರೈ ಪ್ಯಾನ್ ಹಾಕಬೇಕಾಗಿರ್ತಕ್ಕಂಥದ್ದು. ನಂತರ ಮ್ಯಾರಿನೇಟ್ ಮಾಡಿದಂತಹ ಚಿಕನ್ನನ್ನು ಹಾಕಿ ಚೆನ್ನಾಗಿ ತಿರುಗಿಸಬೇಕು. ನಂತರ ತರಿ ತರಿಯಾಗಿ ರುಬ್ಬಿಟ್ಟುಕೊಂಡಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ತಿರುಗಿಸಿ 1/4 ಲೋಟ ನೀರನ್ನು ಬೆರೆಸಿ ಚಿಕನ್ ಬೆಂದ ನಂತರ ಇಳಿಸಬೇಕು. ಈಗ ತಣ್ಣಗಾಗಿದೆ, ರುಚಿ ನೋಡ್ತಾ ಇದ್ದೀನಿ. ಮೇಡಮ್, ಕಾಂಧಾರಿ ಚಿಕನ್ ನಿಜವಾಗಲೂ ಸವಿಯಲು ತುಂಬ ಚೆನ್ನಾಗಿದೆ. ಧನ್ಯವಾದಗಳು ನಿಮಗೆ. ಧನ್ಯವಾದಗಳು ಮೇಡಮ್, ನಮ್ಮ ಸ್ಟುಡಿಯೋಗೆ ಬಂದು 2 ಅದ್ಭುತವಾದ ಕಡಾಯಿ ಚಿಕನ್ ಮತ್ತು ಕಾಂಧಾರಿ ಚಿಕನ್ ಅನ್ನು ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಚಂದನಾ ಟಿವಿಯವರು ಕೂಡ ನನಗೆ ಈ ಒಂದು ಇದನ್ನು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ.